ಶೆಟ್ಟರ್ ಕ್ಷೇತ್ರದಲ್ಲಿ ಸುದೀಪ್ ಅಬ್ಬರದ ಪ್ರಚಾರ ಕಿಚ್ಚನ ಅಭಿಮಾನಿಗಳ ನೋಡಿ ದಂಗಾದ ಕಾಂಗ್ರೆಸ್ ನಾಯಕರು ಶೆಟ್ಟರ್ಗೆ ಗೆ ಸೋಲಿನ ರುಚಿ ತೋರಿಸಲು ಬಿಜೆಪಿ ಮೆಗಾ ಪ್ಲಾನ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಯಶಸ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸದೀಶ್ ಶಂಜಿನಪ್ಪ ಜಗದೀಶ್ ಶೆಟ್ಟರ್ ಬಿಜೆಪಿಯಿಂದ ಎಲ್ಲವನ್ನ ಪಡೆದು ವಿಪಕ್ಷ ನಾಯಕರಾಗಿ ಸಿ ಎಂ ಆಗಿ ಸಚಿವರಾಗಿ ಎಲ್ಲಾ ಹುದ್ದೆಯನ್ನ ಅನುಭವಿಸಿ ಟಿಕೆಟ್ ಸಿಗ್ಲಿಲ್ಲ ಟಿಕೆಟ್ ನಿರಾಕರಣೆ ಮಾಡಿದ್ರು ಅದಕ್ಕೆ ಕಾಂಗ್ರೆಸ್ಗೆ ಹೋದ್ರು ರಾತ್ರೋರಾತ್ರಿ ಬಿ ಜೆ ಕಾಂಗ್ರೆಸ್ ಸಿದ್ಧಾಂತನೂ ಒಪ್ಕೊಂಡಂತೆ ಆಯ್ತು ಆದ್ರೆ ಇಷ್ಟೆಲ್ಲ ಅನುಭವಿಸಿ ಶೆಟ್ಟರ್ ಬಿ ಜೆ ದ್ರೋಹ ಮಾಡಿದ್ರಲ್ಲ ಇದು ಯಾವ ನ್ಯಾಯನಪ್ಪ ಅಂತ ಚರ್ಚೆ ಶುರುವಾಯ್ತು ಬಿ ಜೆ ಪಿ ನಾಯಕರು ಕೂಡ ಇದನ್ನ ಒಂದು ರೀತಿ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಹೀಗಾಗಿನೇ ಹೇಗಾದ್ರೂ ಮಾಡಿ ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಶೆಟ್ಟರ್ ಅನ್ನ ಸೋಲಿಸ್ಬೇಕು ಶೆಟ್ಟರ್ ಯಾವುದೇ ಕಾರಣಕ್ಕೂ ಗೆಲ್ಲಬಾರದು ಅಂತ ಬಿಜೆಪಿ ನಾಯಕರು ಪಣವನ್ನು ತೊಟ್ಟಿದ್ದಾರೆ ಈಗಾಗಲೇ ಮಾಜಿ ಸಿ ಎಂ ಯಡಿಯೂರಪ್ಪ ಅವರು ಹೇಳಿದ್ದಾರೆ ಶೆಟ್ಟರ್ ಅನ್ನ ಸೋಲಿಸೋ ಜವಾಬ್ದಾರಿ ನಂದು ರಕ್ತದಲ್ಲಿ ಬರ್ಕೊಡ್ತೀನಿ ಶೆಟ್ಟರ್ ಸೋಲ್ತಾರೆ ಅಂತ ಈ ನಡುವೆ ಹುಬ್ಳಿ ಧಾರವಾಡ ವಿಧಾನಸಭಾ ಕ್ಷೇತ್ರದ ಸೆಂಟ್ರಲ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಹೇಶ್ ತೆಂಗಿನಕಾಯಿ ಪರ ಕಿಚ್ಚ ಸುದೀಪ್ ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾರೆ ಸುದೀಪ್ ಪ್ರಚಾರ ನೋಡಿ ಒಂದ್ ರೀತಿ ಕಾಂಗ್ರೆಸ್ಗೆ ತಲೆ ಕೆಟ್ಟೋಗಿದೆ ಅಷ್ಟರ ಮಟ್ಟಿಗಿನ ಜನಸಾಗರ ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸುದೀಪ್ ಅವರ ರ್ಯಾಲಿಗೆ ಜನ ಬಂದಿದ್ರು ಏನಪ್ಪ ಇದು ಸುದೀಪ್ ಅವ್ರ ರ್ಯಾಲಿಗೆ ಜನ ಬಂದ್ರಲ್ಲ ಅಂತ ಈಗ ಕಾಂಗ್ರೆಸ್ಗೆ ದೊಡ್ಡ ತಲೆನೋವು ಇನ್ಕ್ಲೂಡಿಂಗ್ ಶೆಟ್ಟರ್ ಹಾಗಾದ್ರೆ ಶೆಟ್ಟರ್ಗೆ ಸೋಲಿನ ಭಯ ಕಾಡ್ತಾ ಇದೆಯಾ ಎಲ್ರು ಕೂಡ ಸುದೀಪ್ ನೋಡಕ್ ಮಾತ್ರ ಬಂದಿರಲಿಲ್ಲ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ನಾಯಕರು ಕೂಡ ಈ ಒಂದು ರ್ಯಾಲಿಯಲ್ಲಿ ಇದ್ದರು ಸುದೀಪ್ ಬಂದಿರೋದ್ರಿಂದ ಎಸ್ ಸಿ ಎಸ್ ಟಿ ಮತಗಳು ವಿಶೇಷವಾಗಿ ಸುದೀಪ್ ಫ್ಯಾನ್ಸು ಎಲ್ಲರೂ ಕೂಡ ಬಿ ಜೆ ಪಿ ಪರವಾಗಿ ಮತವನ್ನು ಚಲಾವಣೆ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಈಗ ಬಿ ಜೆ ಪಿಗಳಲ್ಲೂ ಇದೆ ಅಲ್ಲದೆ ಶೆಟ್ಟರ್ ಸೋಲ್ಸ್ಬೇಕು ಅಂತ ಸಾಕಷ್ಟು ತಂತ್ರಗಾರಿಕೆಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಬಿ ಜೆ ಪಿ ನಾಯಕರು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಈಗ ಹುಬ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ತಮ್ಮ ಚಿತ್ತವನ್ನು ಆರಿಸ್ತಾ ಇದ್ದಾರೆ ಅಮಿತ್ ಶಾ ಆಗಿರ್ಬೋದು ಜೆ ಪಿ ನಡ್ಡಾ ಆಗಿರ್ಬೋದು ಪ್ರಹ್ಲಾದ್ ಜೋಶಿ ಸ್ಮೃತಿ ಇರಾನಿ ಆಮೇಲೆ ಬಸವರಾಜ್ ಬೊಮ್ಮಾಯಿ ಯಡಿಯೂರಪ್ಪ ಕಟೀಲು ಹೀಗೆ ಬಿಹಾರದ ಡಿ ಸಿ ಎಮ್ ಸುನೀಲ್ ಕುಮಾರ್ ಸುಶೀಲ್ ಕುಮಾರ್ ಮೋದಿ ಎಲ್ಲರೂ ಕೂಡ ಈಗ ಜಗದೀಶ್ ಶೆಟ್ಟರನ್ನು ಸೋಲಿಸಬೇಕು ಅಂತ ಆ ಕ್ಷೇತ್ರದಲ್ಲಿ ದಿನಕ್ಕೊಬ್ಬರು ಪ್ರಚಾರವನ್ನು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮೀಟಿಂಗು ಸಭೆ ಸಮಾರಂಭ ರ್ಯಾಲಿ ಜೊತೆಗೆ ಆರ್ ಎಸ್ ಎಸ್ನ ಒಂದು ತಂತ್ರಗಾರಿಕೆ ಎಲ್ಲವೂ ಕೂಡ ಜಗದೀಶ್ ಶೆಟ್ಟರ್ ವಿರುದ್ಧ ನಡೀತಾ ಇದೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಈಗ ಏನು ಹೋಗ್ತಾ ಇದೆ ಜಗದೀಶ್ ಶೆಟ್ಟರ್ಗೆ ಕಠಿಣವಾದ ಪೈಪೋಟಿಯನ್ನ ಬಿ ಜೆ ಪಿ ಕೊಡ್ತಾ ಇದೆ ಜಗದೀಶ್ ಶೆಟ್ಟರ್ ಸೋಲ್ಲೇಬೇಕು ಆರು ಬಾರಿ ಗೆದ್ದಿದ್ದಾರೆ ಏನು ಪಿಯಿಂದ ಎಲ್ಲವನ್ನ ಪಡೆದು ಇವತ್ತು ಜೆ ಪಿಗೆ ದ್ರೋಹ ಮಾಡಿ ಹೋಗಿದ್ದಾರೆ ಅಂತ ಜಗದೀಶ್ ಶೆಟ್ಟರ್ ಸೋಲ್ಬೇಕು ಅಂತ ಬಿಜೆಪಿ ಖಡಕ್ಕಾಗಿ ದೊಡ್ಡ ಮಟ್ಟದ ಪ್ಲಾನ್ ಅನ್ನ ಮಾಡ್ತಾ ಇದೆ ಸುದೀಪ್ ಅವರ ರ್ಯಾಲಿಯನ್ನು ನೋಡಿದ್ಮೇಲೆ ಬಹುಶಃ ಶೆಟ್ಟರ್ಗೆ ಅನ್ಸಿರಬಹುದು ಅಥವಾ ಕಾಡಿರ್ಬಹುದು ನನಗೆ ಸೋಲಿನ ಭಯ ಕಾಡ್ತಾ ಅಂತ ಅಷ್ಟರ ಮಟ್ಟಿಗೆ ಜನಸಾಗರ ಇತ್ತು ಬಿಲ್ಡಿಂಗ್ಗಳ ಮೇಲೆ ಜನ ಇದ್ದರು ರೋಡ್ ಎಲ್ಲ ಕಡೆ ಎರಡೂ ಕಡೆ ಜನಸಾಗರವೇ ಹರಿದು ಬರ್ತಾ ಇತ್ತು ರೋಡ್ ಶೋ ಮಾಡ್ತಾ ಇದ್ದರೆ ಹಿಂದೆ ಮುಂದೆ ಎಲ್ಲವೂ ಕೂಡ ಜನ 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 ಅಷ್ಟರ ಮಟ್ಟಿಗೆ ಜನ ಸೇರಿದ್ದು ಜನಸಾಗರವೇ ಬಂದಿತ್ತು ಶೆಟ್ಟರ್ಗೆ ಬಿ ಜೆ ಪಿಯಲ್ಲಿ ವಿರೋಧ ಹಾರ್ಡ್ ಕೋರ್ ಬಿ ಜೆ ಪಿ ನಾಯಕರು ಬಿ ಜೆ ಪಿ ಕಾರ್ಯಕರ್ತರು ಹುಬ್ಳಿ ಧಾರವಾಡ ಕ್ಷೇತ್ರದಲ್ಲಿ ಇದ್ದಾರೆ ಆಮೇಲೆ ಲಿಂಗಾಯತರಿಗೆ ಮೋಸ ಮಾಡಿಬಿಟ್ರು ಅನ್ನೋ ಒಂದು ಏನು ಆರೋಪ ಇದೆ ಮಹೇಶ್ ಜೈನ್ಗಾಯಿ ಕೂಡ ಲಿಂಗಾಯಿತ ಹುಡುಗನೇ ಲಿಂಗಾಯತ ಅಭ್ಯರ್ಥಿನೇ ಹಾಗಾಗಿ ಲಿಂಗಾಯತ ಮತಗಳು ಶೆಟ್ಟರ್ ಹೋದ ತಕ್ಷಣ ಕಾಂಗ್ರೆಸ್ಗೆ ಹೋಗ್ಬಿಡ್ತಾವ ನೋ ನೋವೇ ಚಾನ್ಸೇ ಇಲ್ಲ ಹೀಗಾಗಿ ಶೆಟ್ಟರ್ನ ಸೋಲಿಸ್ತೀವಿ ಅಂತ ಪಣವನ್ನು ತೊಡ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಸೋಲ್ಬೇಕು ಅಂತ ಯಡಿಯೂರಪ್ಪ ಅವರು ಕೂಡ ಗುಡುಕ್ತಾ ಇದ್ದಾರೆ ನಾನು ಸೋಲ್ಸೇ ಸೋಲ್ಸ್ತೀನಿ ಅಂತ ಯಡಿಯೂರಪ್ಪ ಒಂದು ಕಡೆ ಹೇಳ್ತಾ ಇದ್ದಾರೆ ಸುದೀಪ್ ಅವರ ರ್ಯಾಲಿ ಹೈಕಮಾಂಡ್ ನಾಯಕರ ಒಂದು ತಂತ್ರಗಾರಿಕೆ ಎಲ್ಲವೂ ಕೂಡ ಶೆಟ್ಟರ್ ವಿರುದ್ಧವಾಗೇ ಇದೆ ಶೆಟ್ಟರ್ಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಬಿ ಜೆ ಪಿ ನಾಯಕರು ಬಿ ಜೆ ಪಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಯಶ್ ವಿಶ್ರೆ ನೀವು ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಮತದಾರಾಗಿದ್ದರೆ ನಿಮ್ಮ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಗೆಲ್ತಾರ ಸೋಲ್ತಾರ ಯಾರು ನಿಮ್ಮ ಕ್ಷೇತ್ರದ ಶಾಸಕರಾಗಬೇಕು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ